ಕೆವಿಐಸಿ ಅಂದರೆ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ನಲ್ಲಿ ಖಾರಿ ಇರ್ತಕ್ಕಂಥ ಹುದೆ ವಿವರವನ್ನು ನಾವಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಸೊ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ. ಹುದ್ದೆಗಳು ಬಂದುಬಿಟ್ಟು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಂತ. ಸೊ ಈ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿಗೆ ಬೇಕಾದಂಥ ಡಿಟೇಲ್ ಆದ ಮಾಹಿತಿಯನ್ನು ನಾವಿಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಈ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ. ಇನ್ನು ಅಪ್ಲಿಕೇಶನ್ ಪ್ರಾರಂಭವಾಗುವಂಥ ದಿನಾಂಕ ಬಂದುಬಿಟ್ಟು 20/12/2019. ಸೊ ಕೊನೆ ದಿನಾಂಕ ಬಂದುಬಿಟ್ಟು 19/1/2020. 23:59 ಅಂದರೆ ರಾತ್ರಿ 11:45 ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಸೊ ಇದಾದ ನಂತರದಲ್ಲಿ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ, ಅದು ಫೆಬ್ರವರಿ ತಿಂಗಳಲ್ಲಿ ಇರುತ್ತೆ. ಅದಾದಮೇಲೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆದ ನಂತರದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಆ ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಮಾರ್ಚ್ ತಿಂಗಳಲ್ಲಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಗೆ ಹೋಗಬೇಕಾಗತ್ತೆ. ಇನ್ನು ವೇಕೆನ್ಸಿಗಳು ಯಾವ ರೀತಿ ಈಗಿದ್ದಾವೆ ಅಂತಂದ್ರೆ, ಸೊ ಇಲ್ಲಿ ನೋಡಿ ಸೀನಿಯರ್ ಎಕ್ಸಿಕ್ಯೂಟಿವ್ ಅಂತ. ಸೊ ಓ ಬಿ ಸಿಯಲ್ಲಿ ಇಲ್ಲ, ಇ ಡಬ್ಲ್ಯೂ ಎಸ್ ಸಿಯಲ್ಲಿ ಇಲ್ಲ, ಯು ಆರ್ ಅಲ್ಲಿ 2 ಇದೆ, ಟೋಟಲು 2. ಇನ್ನು ಗ್ರೂಪ್ ಸಿ ಅಲ್ಲಿ ಎಕ್ಸಿಕ್ಯೂಟಿವ್ ವಿ ಐ ಅಂತ, ಓ ಬಿ ಸಿಯಲ್ಲಿ 19 ಇದ್ದಾವೆ, ಇ ಡಬ್ಲ್ಯೂ ಎಸ್ ಅಲ್ಲಿ 7, ಯು ಆರ್ ಅಲ್ಲಿ 30, ಟೋಟಲ್ ಬಂದುಬಿಟ್ಟು 56 ಹುದ್ದೆಗಳು. ಸೊ ಅದೇ ರೀತಿಯಾಗಿ ಎಕ್ಸಿಕ್ಯೂಟಿವ್ ಖಾದಿಯಲ್ಲಿ ಓ ಬಿ ಸಿಯಲ್ಲಿ 2, ಆಮೇಲೆ ಯು ಆರ್ ಅಲ್ಲಿ 4, ಟೋಟಲ್ ಬಂದುಬಿಟ್ಟು 6 ಹುದ್ದೆಗಳಿವೆ. ಇನ್ನು ಗ್ರೂಪ್ ಸಿ ಲೆವೆಲ್ 4 ಅಲ್ಲಿ ಹುದ್ದೆಗಳು ಈ ರೀತಿಯಾಗಿವೆ, ಜೂನಿಯರ್ ಎಕ್ಸಿಕ್ಯೂಟಿವ್ ಎಫ್ ಬಿ ಎ ಎ ಅಂತ. ಸೊ ಇಲ್ಲಿರುವಂಥ ಹುದ್ದೆ ಓ ಬಿ ಸಿಯಲ್ಲಿ 1, ಇ ಡಬ್ಲ್ಯೂ ಎಸ್ ಅಲ್ಲಿ 1, ಯು ಆರ್ ಅಲ್ಲಿ 1, ಟೋಟಲ್ ಬಂದುಬಿಟ್ಟು 3. ಸೊ ಅದೇ ರೀತಿಯಾಗಿ ಜೂನಿಯರ್ ಎಕ್ಸಿಕ್ಯೂಟಿವ್ ಎಚ್ ಆರ್ ಅಲ್ಲಿ ಓ ಬಿ ಸಿಯಲ್ಲಿ 15, ಆಮೇಲೆ ಅಂದರೆ ಟೋಟಲ್ ಬಂದುಬಿಟ್ಟು 15 ಇದ್ದಾವೆ. ಇನ್ನು ಗ್ರೂಪ್ ಸಿ ಲೆವೆಲ್ 2 ಅಲ್ಲಿ ಅಸಿಸ್ಟೆಂಟ್ ವಿ ಐ ಅಲ್ಲಿ ಓ ಬಿ ಸಿಯಲ್ಲಿ 2, ಇ ಡಬ್ಲ್ಯೂ ಎಸ್ ಅಲ್ಲಿ 3, ಯು ಆರ್ ಅಲ್ಲಿ 10, ಟೋಟಲ್ ಬಂದುಬಿಟ್ಟು 15 ಹುದ್ದೆಗಳು. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಖಾದಿಯಲ್ಲಿ ಓ ಬಿ ಸಿಯಲ್ಲಿ 3 ಹುದ್ದೆಗಳಿವೆ, ಅದೇ ರೀತಿಯಾಗಿ ಯು ಆರ್ ಅಲ್ಲಿ 5 ಹುದ್ದೆಗಳು, ಟೋಟಲ್ ಬಂದುಬಿಟ್ಟು 8 ಹುದ್ದೆಗಳಿವೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಅಸಿಸ್ಟೆಂಟ್ ಟ್ರೈನಿಂಗ್ ಅಲ್ಲಿ ಯು ಆರ್ ಅಲ್ಲಿ 2 ಹುದ್ದೆಗಳಿವೆ, ಓ ಬಿ ಸಿಯಲ್ಲಿ 1 ಹುದ್ದೆ, ಟೋಟಲ್ ಬಂದುಬಿಟ್ಟು 3 ಹುದ್ದೆಗಳಿವೆ ಸ್ನೇಹಿತರೆ. ಇನ್ನೊಂದು ಸೂಚನೆ ಏನಂದರೆ, ಸೊ ಈ ಹುದ್ದೆಯಲ್ಲಿ 4 ಹುದ್ದೆಗಳೇನದಾವೆ ಅಂದರೆ ಪಿ ಡಬ್ಲ್ಯೂ ಡಿ ಕೆಟಗರಿಯವರಿಗೆ ರಿಸರ್ವೇಷನ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದಾರಲ್ಲ ಅವ್ರಿಗೆ 10% ರಿಸರ್ವೇಷನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಗ್ರೂಪ್ ಬಿಯಲ್ಲಿ ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷಕ್ಕಿಂತ ಹೆಚ್ಚು ಇರಬಾರ್ದು. ಅದೇ ರೀತಿಯಾಗಿ ಸೊ ಈ ಸೀನಿಯರ್ ಎಕ್ಸಿಕ್ಯೂಟಿವ್ ಏನಿದ್ದಾರಲ್ಲ, ಸೊ ಅವ್ರದ್ದು ಮಾಸ್ಟರ್ ಡಿಗ್ರಿ ಆಗಿರಬೇಕು, ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮಾಸ್ಟರ್ ಡಿಗ್ರಿ, ಸ್ಪೆಷಲಿ ಅವರು ಎಕನಾಮಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ ಅಥವಾ ಕಾಮರ್ಸಲ್ಲಿ ಆಗಿರಬೇಕು. ಇನ್ನು ಗ್ರೂಪ್ ಸಿ ಲೆವೆಲ್ 5 ಅವರಿಗೆ ಏಜ್ ಲಿಮಿಟ್ ಬಂದುಬಿಟ್ಟು 27ಕ್ಕಿಂತ ಹೆಚ್ಚು ಇರಬಾರ್ದು ಸ್ನೇಹಿತರೆ. ಈ ಎಕ್ಸಿಕ್ಯೂಟಿವ್ ವಿಲೇಜ್ ಇಂಡಸ್ಟ್ರೀಸ್ ಇವರಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಅಂದರೆ ಬಿ ಎ ಆಗಿರ್ಬೋದು, ಅಥವಾ ಬ್ಯಾಚುಲರ್ಸ್ ಆಫ್ ಟೆಕ್ನಾಲಜಿ ಬಿ ಟೆಕ್ ಆಗಿರ್ಬೋದು, ಅಥವಾ ಮಾಸ್ಟರ್ ಡಿಗ್ರಿ ಅಂದರೆ ಮಾಸ್ಟರ್ ಆಫ್ ಸೈನ್ಸ್ ಅಂದರೆ ಎಮ್ ಎಸ್ ಸಿ ಅಥವಾ ಎಮ್ ಬಿ ಎ ಆಗಿದ್ದರೂ ಕೂಡ ನಡೆಯುತ್ತೆ. ಇನ್ನು ಎಕ್ಸಿಕ್ಯೂಟಿವ್ ಖಾದಿ ಅವರಿಗೆ ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಈ ರೀತಿಯಾಗಿದೆ, ಬಿ ಇ ಬಿ ಟೆಕ್ ಅಥವಾ ಟೆಕ್ಸ್ಟೈಲ್ ಟೆಕ್ನಾಲಜಿ ಅಥವಾ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಕೂಡ ನೀವು ಡಿಗ್ರಿಯನ್ನು ಪಡೆದುಕೊಂಡಿದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಇನ್ನು ಗ್ರೂಪ್ ಸಿ ಲೆವೆಲ್ 4 ದವರಿಗೆ ಏಜ್ ಲಿಮಿಟ್ ಬಂದುಬಿಟ್ಟು 27 ವಯಸ್ಸಿನ ಒಳಗಡೆ ಇರಬೇಕು. ಸೊ ಇನ್ನು ಜೂನಿಯರ್ ಎಕ್ಸಿಕ್ಯೂಟಿವ್ ಇವರಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ ಆಫ್ ಕಾಮರ್ಸ್ ಆಗಿರಬೇಕು. ಡಿಸೈರೇಬಲ್ ಏನಂದ್ರೆ ಅಂದರೆ ಇದಕ್ಕೆ ರಿಕ್ವೈರ್ಮೆಂಟ್ ಏನಿದೆ ಅಂತಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲಿ ಆಗಿರಬೇಕು. ಆಮೇಲೆ ಜೂನಿಯರ್ ಎಕ್ಸಿಕ್ಯೂಟಿವ್ ಏನಿದಾರಲ್ಲ ಅವ್ರಿಗೆ ಮಾಸ್ಟರ್ಸ್ ಡಿಗ್ರಿ ಆಗಿರಬೇಕು.
ಸ್ಪೆಷಲಿ ಎಚ್ ಆರ್ದವ್ರಿಗೆ 3 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಗ್ರೂಪ್ ಸಿ ಲೆವೆಲ್ 2ದವರಿಗೆ 27 ವರ್ಷದ ಒಳಗಡೆ ಇರಬೇಕು, ಅಸಿಸ್ಟೆಂಟ್ ವಿಲೇಜ್ ಇಂಡಸ್ಟ್ರೀಸ್ ಅವರು. ಸೊ ಇವರಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಆಗಿರಬೇಕು ಸ್ನೇಹಿತರೆ. ಇನ್ನು ಅಸಿಸ್ಟೆಂಟ್ ಖಾದಿ ಅವರಿಗೆ ಡಿಪ್ಲೊಮಾ ಇನ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಆಗಿರಬಹುದು ಅಥವಾ ಟೆಕ್ಸ್ಟೈಲ್ ಟೆಕ್ನಾಲಜಿ ಅಥವಾ ಫ್ಯಾಷನ್ ಟೆಕ್ನಾಲಜಿ ಆಗಿದ್ದರೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಇನ್ನು ಅಸಿಸ್ಟೆಂಟ್ ಟ್ರೈನಿಂಗ್ ಅವರಿಗೆ ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಮಾಡಿರಬೇಕು. ಇದರ ಜೊತೆಗೆ ನಿಮ್ಮದು ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು, ಎಲ್ಲಿ ಅಂದರೆ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನಿಂದ. ಸೊ ಅಟ್ಲೀಸ್ಟ್ 3 ತಿಂಗಳದ ಡ್ಯುರೇಷನ್ದು ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದಿದ್ದು ಪ್ರತಿಯೊಂದು ಹುದ್ದೆಗೆ 1000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ಬ್ಯಾಂಕಿನ ಇನ್ಚಾರ್ಜ್ ಇದೆ ಅಲ್ಲ, ಅದು ಎಕ್ಸ್ಟ್ರಾ ಆಗಿ ಅವು ಅಲ್ಲಿ ಹಾಕ್ತಾರೆ. ಅದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಸೊ ಪೇಮೆಂಟ್ ಏನು ಹಾಕ್ತಿರಲ್ಲ 1000 ರೂಪಾಯಿ. ಸೊ ಇದು ಆನ್ಲೈನ್ ಮುಖಾಂತರ ತುಂಬಬೇಕಾಗತ್ತೆ, ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಅಪ್ಲಿಕೇಶನ್ ಫೀಸನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ಪೋಸ್ಟಿಂಗ್ ಎಲ್ಲಿ ಬೇಕಾದರೂ ಅಂದರೆ ಭಾರತದಲ್ಲಿ ಸೊ ಎಲ್ಲೆಲ್ಲಿ ಏನು ಬ್ರ್ಯಾಂಚಸ್ ಇದ್ದಾವಲ್ಲ ಅಲ್ಲಿ ಹಾಕ್ಬೋದು ಸ್ನೇಹಿತರೆ. ಅದಾದ ನಂತರ ನೀವು ಇದಕ್ಕೆ ಜಾಯಿನ್ ಆದರೆ, ಜಾಯಿನ್ ಆದ ನಂತರ ನಿಮಗೆ ಜಾಯಿನ್ ಆಗೋಕ್ಕೂ ಮುಂಚೆ ಮೊದಲು ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡ್ತಾರೆ ಸ್ನೇಹಿತರೆ. ಸೊ ಇನ್ನು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಅಂತ ಹೇಳಿದ್ವಲ್ಲ, ಸೊ ಅದರದ್ದು ಸಿಲೆಬಸ್ ಈ ರೀತಿಯಾಗಿದೆ. ಗ್ರೂಪ್ ಬಿ ಅವರಿಗೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರುತ್ತೆ, ಆಮೇಲೆ ಗ್ರೂಪ್ ಸಿದವರಿಗೂ ಕೂಡ ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರುತ್ತೆ. ಸೊ ಯಾವ ರೀತಿಯಾಗಿರುತ್ತೆ ಅಂತಂದರೆ ಪೇಪರ್ 1, ಪೇಪರ್ 2, ಪೇಪರ್ 3 ಮತ್ತು ಪೇಪರ್ 4 ಅಂತ ಇರುತ್ತೆ. ಪೇಪರ್ 1 ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗಲ್ಲಿ ಇರುತ್ತೆ. ಅದರದ್ದು ಮಾರ್ಕ್ಸ್ ಬಂದುಬಿಟ್ಟು 35 ಕ್ವೆಶನ್ಸ್ಗಳಿರುತ್ತೆ, 35 ಮಾರ್ಕ್ಸ್ಗಳನ್ನು ನೀವು ಇಲ್ಲಿ ನೋಡಬಹುದು. ಇನ್ನು ಪೇಪರ್ 2 ಅಲ್ಲಿ ಜನರಲ್ ಅವೇರ್ನೆಸ್ ಇಂದ 35 ಕ್ವೆಶನ್ಸ್ಗಳು, 35 ಮಾರ್ಕ್ಸ್ಗಳು. ಮೂರನೇ ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ಮೂರನೇ ಭಾಗದಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ 35 ಮಾರ್ಕ್ಸ್ದು ಏನು ಪ್ರಶ್ನೆಗಳಿರ್ತವೆ. ಸೊ 35 ಪ್ರಶ್ನೆಗಳು. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲಿ 15 ಮಾರ್ಕ್ಸಿಂದು 15 ಕ್ವೆಶನ್ಗಳನ್ನು ನೋಡ್ಬೋದು. ಈ ಕ್ವೆಶನ್ ಪೇಪರು ಬೈ ಲ್ಯಾಂಗ್ವೇಜ್ ಇರುತ್ತೆ, ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ನೀವು ಅಟೆಂಪ್ಟ್ ಮಾಡಲಿಲ್ಲ ಅಂದರೆ, ಯಾವುದೇ ಕ್ವೆಶನ್ ಅಟೆಂಪ್ಟ್ ಮಾಡಲಿಲ್ಲ ಅಂದರೆ ಅದಕ್ಕೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನಾದರೂ ಹೋಗ್ತಿರಲ್ಲ, ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ಸ್ಗಳನ್ನು ತೊಗೊಂಡು ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇನ್ನು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಏನೇನು ಬೇಕಾಗಿರುತ್ತೆ ಅಂದರೆ, ಒಂದು ಇಮೇಲ್ ಐ ಡಿ ಇರಬೇಕು, ಅದ್ರ ಮೂಲಕ ನಿಮಗೆ ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಗಳು ಬರ್ತಾ ಇರುತ್ತೆ ಮೇಲ್ ಮುಖಾಂತರವಾಗಿ. ಆಮೇಲೆ ಮೊಬೈಲ್ ನಂಬರ್ ಬೇಕಾಗಿರುತ್ತೆ, ಮೊಬೈಲ್ ನಂಬರ್ ಯಾವುದು ನಿಮ್ಮದು ಪರ್ಮನೆಂಟ್ ಆಗಿರುತ್ತೋ ಆ ಮೊಬೈಲ್ ನಂಬರ್ ಕೊಡಿ. ಆಮೇಲೆ ಪರ್ಸ್ನಲ್ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ಗಳಿರುವಂತಹದ್ದು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಲಿ. ಆಮೇಲೆ ಫೋಟೋಗ್ರಾಫ್ಸ್ ಅಂದರೆ ರೀಸೆಂಟ್ ಆಗಿರುವಂತಹ ಫೋಟೋಗ್ರಾಫ್ಸ್ ಅಂದರೆ 3 ವಾರದ ಒಳಗಡೆ ಇರುವಂಥದ್ದು, ಅಂದರೆ ತುಂಬಾ ನಿಯರೆಸ್ಟ್ ಆದಂಥ ಸೊ ಏನು ಫೋಟೋಗ್ರಾಫ್ಸ್ಗಳು ಇರಬೇಕಾಗಿರುತ್ತೆ. ಅದೇ ರೀತಿಯಾಗಿ ಸಿಗ್ನೇಚರ್ ಮಾಡಿರಬೇಕು, ಅದು ಸ್ಪೆಷಲಿ ಬ್ಲ್ಯಾಕ್ ಇಂಕ್ ಪೆನ್ನಲ್ಲಿ ಒಂದು ಸಿಗ್ನೇಚರ್ ಒಂದು ಬಿಳಿ ಹಾಳೆ ಮೇಲೆ ಬರೆದ್ಬಿಟ್ಟು ಸೊ ಅದನ್ನು ಸ್ಕ್ಯಾನ್ ಮಾಡಿ ತೆಗೆದಿಟ್ಕೊಳ್ಳಿ. ಅದಾದ ನಂತರ ಎಲ್ಲೆಲ್ಲಿ ರಿಟರ್ನ್ ಒಂದಿಷ್ಟು ಬರೆಯೋದಿರುತ್ತೆ ಡೀಟೇಲ್ಸ್ಗಳು ಅದನ್ನು ಕೂಡ ಬರಿಬೇಕಾಗತ್ತೆ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳು ಅಂದರೆ ಸರ್ಟಿಫಿಕೇಟ್ಸು, ಡೇಟ್ ಆಫ್ ಬರ್ತದ್ದು ಅಂದರೆ 10th ಸರ್ಟಿಫಿಕೇಟ್ಸು, 12th ಸರ್ಟಿಫಿಕೇಟ್ಸು, ಸೊ ಕಾಸ್ಟ್ ಸರ್ಟಿಫಿಕೇಟ್ಸು, ಸೊ ಇನ್ನು ಯಾವುದೇ ಸರ್ಟಿಫಿಕೇಟ್ಸ್ಗಳನ್ನು ನೀವು ಅಟ್ಯಾಚ್ಮೆಂಟ್ ಮಾಡ್ತಿರಲ್ಲ, ಸೊ ಅದುವೆಲ್ಲವನ್ನು ಏನು ಮಾಡಬೇಕು ಸ್ಕ್ಯಾನ್ ಮಾಡಿ ತೆಗೆದಿಟ್ಕೋಬೇಕಾಗಿರುತ್ತೆ. ಸೊ ಇನ್ನೊಂದು ಮುಖ್ಯವಾಗಿ ಅಂತಂದರೆ ಯಾವ ಗ್ರೂಪಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಅಲ್ಲಿರುವಂಥ ಒಂದೇ ಒಂದು ಪೋಸ್ಟನ್ನು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ಒಂದು ಗ್ರೂಪ್ ಅಂದರೆ ಇಲ್ಲಿ ಗ್ರೂಪ್ ಬಿ ಹಾಕ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಅಂದರೆ ನೀವು ಗ್ರೂಪ್ ಬಿಯಲ್ಲೇ ಇರುವಂತಹ ಇನ್ನೊಂದು ಪೋಸ್ಟನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಇರೋದಿಲ್ಲ ಸ್ನೇಹಿತರೆ. ಅದೇ ನೀವು ಗ್ರೂಪ್ ಬಿ ಅಲ್ಲಿ ಹಾಕ್ತಾ ಇದ್ದು ಅದೇ ರೀತಿಯಾಗಿ ಗ್ರೂಪ್ ಸಿಯಲ್ಲೂ ಕೂಡ ನೀವು ಹಾಕ್ಬಹುದು. ಆದರೆ
ಅದನ್ನು ಹಾಕಲಿಕ್ಕೆ ಬೇರೆ ರೀತಿಯಾದಂಥ ಅಂದರೆ ಬೇರೊಂದು ಇಮೇಲ್ ಐ ಡಿಯನ್ನು ಕೊಡಬೇಕಾಗತ್ತೆ. ಆಮೇಲೆ ಇದು ಫೀಸ್ ಏನಿರುತ್ತಲ್ಲ ಅಪ್ಲಿಕೇಶನ್ ಫೀಸು, ಅದು ಕೂಡ ಸಪ್ರೇಟಾಗಿ ನೀವು ತುಂಬಬೇಕಾಗತ್ತೆ ಸ್ನೇಹಿತರೆ. ಸೊ ನೀವು ಅಪ್ಲಿಕೇಶನ್ ಬಂದುಬಿಟ್ಟು www.kvic.org.in ಹೋಗಿಬಿಟ್ಟು ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ತುಂಬಬೇಕಾಗತ್ತೆ ಸ್ನೇಹಿತರೆ. ಇನ್ನು ಇನ್ನು ಅಪ್ಲಿಕೇಶನಲ್ಲಿ ಮೂರು ಸ್ಟೆಪ್ಗಳಿರುತ್ತೆ ಸ್ನೇಹಿತರೆ. ಒಂದನೇ ಸ್ಟೆಪ್ ಬಂದುಬಿಟ್ಟು ಸೈನಪ್ ಅಂತ, ಅಂದರೆ ಇದರಲ್ಲಿ ಮೊದಲು ನೀವು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕೊಟ್ಬಿಟ್ಟು ಅಪ್ಲಿಕೇಶನ್ ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ. ಆಮೇಲೆ ನೀವು ಹಾಕಿದಂಥ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗೆ ಒಂದು ಮೇಲ್ ಬರುತ್ತೆ. ಆ ಮೇಲಲ್ಲಿ ನಿಮ್ಮದು ಡೀಟೇಲ್ಸ್ಗಳಿರುತ್ತೆ, ಅಂದರೆ ರಿಜಿಸ್ಟ್ರೇಷನ್ಗೆ ಬೇಕಾದಂಥ ಒಂದು ಪಾಸ್ವರ್ಡು ಮತ್ತು ಲಾಗಿನ್ ಐ ಡಿ ಅದರಲ್ಲಿ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ಸ್ಟೆಪ್ ಟೂನ ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ಸ್ಟೆಪ್ ಟೂವಲ್ಲಿ ನಿಮ್ಮದು ಎಲ್ಲ ಡೀಟೇಲ್ಸ್ಗಳನ್ನು ತುಂಬಬೇಕಾಗತ್ತೆ, ಅಂದರೆ ಪಾಸ್ವರ್ಡ್ ಮತ್ತು ಐ ಡಿನ ಇದರಲ್ಲಿ ಹಾಕಿಬಿಟ್ಟು. ಸೊ ನೀವು ಏನೇನು ಅಪ್ಲಿಕೇಶನಲ್ಲಿ ಕೇಳಿದರೆ ಡೀಟೇಲಾಗಿ ಅವುಗಳನ್ನು ತುಂಬಬೇಕು. ಸೊ ನೀವು ಅಪ್ಲಿಕೇಶನ್ ಅಲ್ಲಿ ನೀವು ಕಲಿತಂಥ ವಿದ್ಯಾರ್ಹತೆ ಮತ್ತು ನಿಮ್ಮದು ಕ್ಯಾಟಗರಿ ಇವೆಲ್ಲ ಡೀಟೇಲ್ಸ್ಗಳು ತುಂಬಬೇಕಾಗಿರುತ್ತೆ. ಯಾವುದೇ ಒಂದು ರೀತಿಯಲ್ಲಿ ನೀವು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಚೇಂಜ್ ಮಾಡಲಿಕ್ಕೆ ಯಾವುದೇ ಆಪ್ಷನ್ ಇರಲ್ಲ. ಆದರೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಪ್ರತಿಯೊಂದು ಪೇಜಿಗೂ ನಿಮಗೆ ಕ್ಲಾರಿಫಿಕೇಶನ್ ಕೇಳ್ತಾರೆ, ಅಂದರೆ ಇದು ಪ್ರಿವ್ಯೂ ಮಾಡಿಬಿಟ್ಟು ಸರಿಯಾಗಿದೆಯೋ ಇಲ್ವೋ ಅದು ನೋಡ್ಕೊಂಬಿಟ್ಟು ಮುಂದಿನ ಪ್ರೊಸೀಜರ್ಗೆ ಹೋಗಬೇಕಾಗತ್ತೆ ಸ್ನೇಹಿತರೆ. ಇನ್ನು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್, ಅಂದರೆ ಪೇಮೆಂಟನ್ನು ನೀವಿಲ್ಲಿ ಮಾಡಬೇಕು 1000 ರುಪೀ, ಮತ್ತು ಅದ್ರ ಜೊತೆಗೆ ಬ್ಯಾಂಕ್ ಚಾರ್ಜ್ ಏನಿರುತ್ತಲ್ಲ ಸೊ ಅದ್ರ ಜೊತೆ ನೀವು ಹಾಕಿಬಿಟ್ಟು ಅಪ್ಲಿಕೇಶನ್ ಫೀಸನ್ನು ತುಂಬಬೇಕು ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಇವೆಲ್ಲವುಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದನೇದು ಬಂದುಬಿಟ್ಟು ಫೋಟೋಗ್ರಾಫ್ಸು, ಫೋಟೋಗ್ರಾಫ್ಗಳು ರೀಸೆಂಟ್ ಆಗಿರುವಂಥ ಫೋಟೋಗ್ರಾಫ್ ಇರಬೇಕು. ಆಮೇಲೆ ಇದು ಕಲರ್ ಆಗಿರಬೇಕು. ಸೊ ಅಪ್ರಾಕ್ಸಿಮೇಟ್ಲಿ 200x230 pixels ಇರಬೇಕು. ಸೊ ಅರೌಂಡ್ 50 KBಯಿಂದ 100 KB ಸೈಜ್ದು ಇರಬೇಕಾಗಿರುತ್ತೆ. ಇನ್ನು ಸಿಗ್ನೇಚರ್ ಏನಿದೆ ಅಲ್ಲ, ಸೊ ಈ ಸಿಗ್ನೇಚರ್ ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಇಂಕ್ ಪೆನ್ನಲ್ಲೇ ನೀವು ಸಿಗ್ನೇಚರ್ನ ಮಾಡಿಟ್ಕೊಂಡಿರಿ. ಇನ್ನು ಸಿಗ್ನೇಚರ್ ಇಮೇಜ್ ಪಿಕ್ಸೆಲ್ ಬಂದುಬಿಟ್ಟು 140x60. ಸೊ ಇದು ಎಷ್ಟಿರಬೇಕಂದ್ರೆ ಮೆಮೊರಿ 50 KBಯಿಂದ 100 KBಯಲ್ಲಿ ಇರಬೇಕು. ಇನ್ನು ಕ್ಯಾಟಗರಿ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಅಪ್ಲೋಡ್ ಮಾಡಬೇಕಿತ್ತು ಇರುತ್ತಲ್ಲ, ಸೊ ಅವ್ರ ಸೈಜ್ ಬಂದುಬಿಟ್ಟು 50 KBಯಿಂದ 1000 KB, ಅಂದರೆ 1000 KBಗಿನ ಹೆಚ್ಚು ಇರಬಾರ್ದು ಸ್ನೇಹಿತರೆ. ಅದು JPG ಅಥವಾ PDF ಫಾರ್ಮೆಟಲ್ಲಿ ಇದ್ದರೆ ತುಂಬಾ ಉತ್ತಮ. ಇನ್ನು ಆನ್ಲೈನ್ ಟೆಸ್ಟಿಗೆ ಹೋಗುವಾಗ ನೀವು ಆಧಾರ್ ಕಾರ್ಡ್ ಅಂದರೆ ಅಡ್ಮಿಟ್ ಕಾರ್ಡನ್ನು ಆಧಾರ್ ಕಾರ್ಡ್ ಅಂದರೆ ಐ ಡಿ ಪ್ರೂಫಿನ ಜೊತೆಗೆ ಅಡ್ಮಿಟ್ ಕಾರ್ಡನ್ನು ತಗೊಂಡು ಹೋಗಬೇಕು. ಆದರೆ ಈ ಏನು ಆನ್ಲೈನ್ ಅಪ್ಲಿಕೇಶನ್ ಸ್ಲಿಪ್ ಆಗಲಿ ಅಥವಾ ಅಪ್ಲಿಕೇಶನ್ ಫಾರ್ಮ್ ಆಗಲಿ ತೆಗೆದುಕೊಂಡು ಹೋಗಬಾರ್ದು ಸ್ನೇಹಿತರೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಐ ಡಿ ಪ್ರೂಫನ್ನು ನೀವು ಎಕ್ಸಾಮಿನೇಷನ್ ಹಾಲ್ಗೆ ತೊಗೊಂಡು ಹೋಗಬೇಕಾಗತ್ತೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ತುಂಬಿದ ನಂತರ ಅಪ್ಲಿಕೇಶನ್ ಏನು ಇರುತ್ತಲ್ಲ ಅದನ್ನು ಒಂದು ಕಾಪಿನ ನಿಮ್ಮ ಹತ್ರ ತೆಗೆದಿಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಹುದ್ದೆ ಕುರಿತಾದಂಥ ಡಿಟೇಲ್ ಆದಂಥ ಮಾಹಿತಿ. ಸೊ ಈ ಮಾಹಿತಿಯನ್ನು ನೀವು ಎಷ್ಟು ಬೇಕಾದರೂ ಅಷ್ಟು ಬಾರಿ ಮೊದಲು ಸರಿಯಾಗಿ ಕೇಳ್ಕೊಂಬಿಟ್ಟು ಅಪ್ಲಿಕೇಬಲ್ ಇದ್ದರೆ ಮಾತ್ರ ಅಪ್ಲಿಕೇಶನನ್ನು ಹಾಕಿ. ಅಥವಾ ಯಾರು ಅಪ್ಲಿಕೇಬಲ್ ಇದ್ದಾರೋ ಅವ್ರಿಗೆ ಪ್ಲೀಸ್ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅವ್ರಿಗೆ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಸಹಾಯ ಮಾಡಿ. ಅದೇ ರೀತಿಯಾಗಿ ಈ ಅಪ್ಲಿಕೇಶನ್ದು ಏನು ನೋಟಿಫಿಕೇಶನನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ, ಅದ್ರೂ ಹೋಗಿಬಿಟ್ಟು ಸರಿಯಾಗಿ ಓದ್ಕೊಳ್ಳಿ, ಸರಿಯಾಗಿ ಓದ್ಕೊಂಬಿಟ್ಟು ಅಪ್ಲಿಕೇಶನನ್ನು ಹಾಕಿ.